तुंगा नदी तीरदल्ली ट्रायल ब्लास्ट प्रकरण शिवमोग्गक्के एनए अधिकारी तंड भेटी नीडिदे शिवमोग्ग ग्रामांतर ठाणेगे एनए अधिकारी तंड भेटी नीडि प्रकरणवन्न एनए तनिखे वहिसिरुवंत सरकार एनए तनिखे विचारणेगोस्कर कैगोंड हिन्नेलेयल्लि ईगागले एल्ल दाखलेगळन्नु परिशीलने माडलिक्के शिवमोग्गक्के आगमिसिदे तंड ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ಸೈಯದ್ ಯಾಸಿನ್ ಬಂಧನವನ್ನು ಕೂಡ ಈಗಾಗಲೇ ಮಾಡಿ ಏನು ವಿಚಾರಣೆ ನಡೆಸುತ್ತಾ ಇದ್ದರು ಹಾಗಾಗಿ ಮತ್ತೆ ಅಲ್ಲಿನ ಎಲ್ಲ ಅಂಶಗಳನ್ನು ಈಗಾಗಲೇ ಮಲೆನಾಡನ ಒಂದು ಕ್ಷಣಕ್ಕೆ ದಿಗ್ಭ್ರಾಂತಗೊಳಿಸಿದ್ದು ಇಲ್ಲಿ ಕೂಡ ಭಯೋತ್ಪಾದನೆ ಸಂಘಟನೆಯ ಚಟುವಟಿಕೆ ನಡೆಯುತ್ತನ್ನುವ ಆತಂಕಕಾರಿ ವಿಷಯ ಹೊರಬಿಳುತ್ತೆ ಅದಾದ ಮೇಲೆ ಅದರ ಜಾಡು ಹಿಡಿದು ನಾವು ಹೊರಟಾಗ ಎನ್ಐ ಅಧಿಕಾರಿಗಳಿಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬರು ತಗ್ಲಾಕೊಳ್ತಾ ಹೋಗ್ತಾರೆ ತದಾದ ಬಳಿಕ ಈಗ ಮತ್ತೆ ಹೆಚ್ಚಿನ ವಿಚಾರಣೆಗಾಗಿ ಪ್ರಕರಣದ ತನಿಖೆಗೋಸ್ಕರ ಎನ್ಐ ತಂಡ ಶಿವಮೊಗ್ಗಕ್ಕೆ ಆಗಮಿಸಿದೆ ಎನ್ಐ ತನಿಖಾಧಿಕಾರಿ ವಿಚಾರಣೆ ಕೈಗೊಂಡ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಲಿಕ್ಕೋಸ್ಕರ ಈ ತಂಡ ಶಿವಮೊಗ್ಗಕ್ಕೆ ಬಂದಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸೈಯದ್ ಯಾಸಿನ್ ಮಜ್ ಬಂಧನ ಆಗಿತ್ತು ಹಾಗಾಗಿ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೆ ಶಿವಮೊಗ್ಗ ಗ್ರಾಮಾಂತರ ಠಾಣೆಗೆ ಎನ್ಐ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಇರಬಹುದು ಮತ್ತೊಮ್ಮೆ ಸಾಕ್ಷಿ ಪರಿಶೀಲನೆ ಇರಬಹುದು ಎಲ್ಲವನ್ನು ಕೂಡ ಎನ್ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮಲೆನಾಡಿನ ಜನತೆಯನ್ನ ಒಂದು ಬೆಚ್ಚಿ ಬೀಳಿಸುವ ಆತಂಕಕಾರಿ ವಿಷಯ ಕೇಳಿ ಬಂದಿದ್ದು ಅದು ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಅದು ಕೂಡ ತುಂಗಾ ನದಿ ತೀರದಲ್ಲಿ ಹೋಗಿ ಅಭ್ಯಾಸವನ್ನ ಮಾಡ್ಕೊಳ್ತಾ ಇದ್ದರು ಬ್ಲಾಸ್ಟ್ ಗೆ ಅನ್ನುವ ಎಲ್ಲ ಮಾಹಿತಿ ಸಿಕ್ಕಾಗ ಆತಂಕಕ್ಕೊಳಗಾಗಿತ್ತು ಅದಾದ ಬಳಿಕ ತನಿಖೆ ಜಾಡನ್ನು ಹಿಡಿದು ಹೊರಟ ಅಧಿಕಾರಿಗಳಿಗೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಅದರ ಜಾಡು ಚಾಚಿಕೊಂಡಿರುತ್ತೆ ಎಲ್ಲರನ್ನು ಕೂಡ ಬಂಧಿಸುತ್ತಾರೆ ಅದಾದ ಬಳಿಕ ಕೆಲ ಸಂಘಟನೆಗಳನ್ನು ಕೂಡ ಬ್ಯಾನ್ ಮಾಡಲಿಕ್ಕೂ ಮುಂದಾಗುತ್ತೆ ರಾಜ್ಯದಲ್ಲಿ ಇವೆಲ್ಲವನ್ನ ಕ್ರಮಗಳನ್ನು ತೆಗೆದುಕೊಂಡಿದ್ದು ಎನ್ಐಎ ಒಂದು ತನಿಖಾ ಹಂತದಲ್ಲಿ ಸಿಕ್ಕ ಎಲ್ಲ ಮಾಹಿತಿಗಳನ್ನು ಹಾಗಾಗಿ ಇದರ ಹೆಚ್ಚುವರಿ ತನಿಖೆಯನ್ನು ಎನ್ಐಎ ತಂಡ ವಹಿಸಿಕೊಂಡಿರೋದ್ರಿಂದ ಮತ್ತೊಮ್ಮೆ ಈ ಒಂದು ಶಿವಮೊಗ್ಗದಿಂದ ಆರಂಭವಾಗಿತ್ತು ಹಾಗಾಗಿ ಈ ಒಂದು ಶಿವಮೊಗ್ಗಕ್ಕೆ ಈಗ ಮತ್ತೆ ಆ ಒಂದು ಸಾಕ್ಷಿ ವಿಚಾರಗಳಿಗಾಗಿ ಮತ್ತೆ ಎನ್ಐಎ ತಂಡ ಆಗಮಿಸಿದೆ ಶಿವಮೊಗ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ವಿಚಾರಣೆ ಮತ್ತು ಅಲ್ಲಿನ ಸ್ಥಳ ಪರಿಶೀಲನೆ ಇರಬಹುದು ಮತ್ತೊಮ್ಮೆ ಸಾಕ್ಷಿ ವಿಚಾರಣೆ ಎಲ್ಲವನ್ನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದೆ ಎನ್ಐಎ ತಂಡ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ